ಲಾಸ್ಟ್ ಟೈಮ್ ಹೋಗಿದ್ದಾಗ ಚಿನ್ನ ತೇರ ಎಳ್ದಿದೆ ಬಾಯಲ್ಲಿ ಬಾಯಿ ಮುಚ್ಚಂಗಿಲ್ಲ ಅವಾಗಲೇ ಒಂದು ಹಂಸು ಅಸ್ತಿ ಗಂಗೆ ಪಾಲು ವಸ್ತ್ರ ಆಗಸನ ಪಾಲು ಒಂದು 4 ಟು 5 ಅವರ್ಸ್ ಆಗ್ಬೋದು ಅಡಿಯಿಂದ ಮುಡಿವರೆಗೂ ಉರಿದೋಯ್ತದೆ ಹೈವೇಲಿ ಜಾಗ 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 ಸೋ ಗೈಸ್ ಫೈನಲಿ ಒಂದು 3 ಗಂಟೆಗೆ ಬಿಡಬೇಕಾಗಿತ್ತು ಬಟ್ ಎಲ್ಲ ಕಿತಾಪತಿಯಾಗಿ 3:30 ಆಯಿತು ಸೋ ಇವಾಗ ನಾವು ಹೋಗ್ತಿರೋದು ಮಹದೇಶ್ವರ ಬೆಟ್ಟಕ್ಕೆ ಸೋ ಇಲ್ಲಿಂದ ಒಂದು 280 ಕಿಲೋಮೀಟರ್ ಇದೆ ಆಲ್ಮೋಸ್ಟ್ ಆಗ್ಬೋದು ಒಂದು 4 ಅವರ್ ಆಗ್ಬೋದು ಮುಂದೆ ಒಂದು ಫ್ಯೂಲ್ ಬಂಕ್ ಇದೆ ಫ್ಯೂಲ್ ಹಾಕಿಸ್ಕೊಂಡು ಇಲ್ಲಿಂದ ಹೊರಡದೆ ಆರಾಮ ಪೀಸಾಗಿ ಹೋಗೋಣ ಸೋ 628.77 ರೂಪೀಸ್ಗೆ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಡ್ತಾ ಇದ್ದೀವಿ ಸೋ ವಿಯಾ ಹೆಂಗೆ ಹೋಗ್ತಿರೋದು ಅಂದರೆ ಚನ್ನಪಟ್ಟಣ ರಾಮನಗರ ಮದ್ದೂರು ಮದ್ದೂರು ಲೆಫ್ಟ್ ತೊಗೊಂಡು ಸೀದಾ ಮಳವಳ್ಳಿ ಮಳವಳ್ಳಿಯಿಂದ ಸೀದಾ ಮಲೆಮಹದೇಶ್ವರ ಬೆಟ್ಟಕ್ಕೆ ಸೊ ಆಲ್ಮೋಸ್ಟ್ ಲೈಕ್ ಇಲ್ಲಿಂದ ಒಂದು 280 ಕಿಲೋಮೀಟರ್ ಇದೆ ಸೊ ಆಲ್ಮೋಸ್ಟ್ ಒಂದು 4 to 5 ಅವರ್ಸ್ ಆಗ್ಬೋದು ಸೊ ಇವಾಗ ಜಸ್ಟ್ ನೈಸ್ ರೋಡ್ ಎಕ್ಸಿಟ್ ಆಗಿ ಇವಾಗ ಮೈಸೂರು ರೋಡ್ಗೆ ಜಾಯ್ನ್ ಆಗ್ತಿದ್ದೀವಿ ಸೊ ವರ್ಸ್ಟ್ ರೋಡು ಇವಾಗ ವರ್ಸ್ಟು ಇನ್ನೊಂದು 2 ವರ್ಷ ಆದಮೇಲೆ ಬೆಸ್ಟ್ ರೋಡ್ ಆಗುತ್ತೆ ಆಲ್ಮೋಸ್ಟ್ ಲೈಕ್ 6 ಲೈನ್ ಹೈವೇ ಆಗ್ತಾಯಿದೆ ಈ ರೋಡು ಹೂ 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 ಇವಾಗ ತಾನೇ ವರ್ಸ್ಟ್ ಅಂದೆ ವರ್ಸ್ಟ್ ಆಗಿ ತೋರಿಸ್ತಾ ಬಿಡ್ತು ರೋಡು ಸೀದಾ ಒಂದು ಮದ್ದೂರಲ್ಲಿ ಒಂದು ಸ್ಟಾಪ್ ಹಾಕೋಣ ಮದ್ದೂರು ಆದಮೇಲೆ ಇನ್ನು ನೆಕ್ಸ್ಟು ಯಾಕಂದರೆ ಎವ್ರಿ ಒಂದು 80 ಕಿಲೋಮೀಟರ್ಸ್ಗಾದರೂ ಒಂದು ರೆಸ್ಟ್ ಕೊಡಲೇಬೇಕು ಗಾಡಿಗೆ ಯಾಕಂದರೆ ಇದು ಮೊಪೆಡ್ಡು ಸೊ ಸ್ವಲ್ಪ ಬೆಲ್ಟು ಮತ್ತು ಸ್ವಲ್ಪ ಹೀಟ್ ಆಗಿಬಿಟ್ಟಿರುತ್ತೆ ಬೆಲ್ಟು ಎಕ್ಸಲೇಟರ್ ಬೆಲ್ಟು ಸೊ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಡಲೇಬೇಕಾಗುತ್ತೆ ಒಂದು 80 ಕಿಲೋಮೀಟರ್ಸ್ ತನಕನಾದರೂ ಸೊ ಇವಾಗ ಒಂದು 40 ಕಿಲೋಮೀಟರ್ಸ್ ಬಂದಿದ್ದೀವಿ ಆಲ್ಮೋಸ್ಟ್ ಲೈಕ್ ಒಂದು 45 ಮಿನಿಟ್ಸ್ ಆಯಿತು ಬರೋಕ್ಕೆ ಬಿಡದಿಗೆ ಸೊ ನಮ್ಮ ಮನೆಯಿಂದ ಒಂದು 40 ಕಿಲೋಮೀಟ್ರ್ ಬಂದಿದ್ದೀವಿ ಬಿಡದಿ ಹತ್ರಕ್ಕೆ ಸೊ ಇನ್ನೂ ಒಂದು 250 ಕಿಲೋಮೀಟ್ರ್ ಏನೋ ಇದೆ 250 ಕಿಲೋಮೀಟರ್ಸು ನಾನ್ ಸ್ಟಾಪ್ ಹೊಡಿಬೇಕು ಅಂದ್ಕೊಂಡಿದ್ದೀವಿ ಯಾಕಂದರೆ ಸಂಜೆ ಅಷ್ಟೊತ್ತಲ್ಲಿ ಒಂದು ಚಿನ್ನದ ತೇರ್ ಸೊ ಒಂದು 7 ಗಂಟೆ ಅಷ್ಟೊತ್ತಲ್ಲಿ ರೀಚ್ ಆಗಬೇಕು ಅಂದ್ಕೊಂಡಿದ್ದೀವಿ ಯಾಕಂದರೆ ಚಿನ್ನದ ತೇರ ಎಳೆಯೋದನ್ನ ನೋಡಬೇಕಾಗಿತ್ತು ಅದಕ್ಕೆ ಸೊ ಲಾಸ್ಟ್ ಟೈಮ್ ಹೋಗಿದ್ದಾಗ ಚಿನ್ನದ ತೇರ ಎಳೆದಿದ್ದೆ ಬಟ್ ಈ ಸತಿ ನೋಡಬೇಕು ಅಂತ ಆಸೆ ಆಗಿಬಿಟ್ಟಿದೆ ಸೊ ಅದಕ್ಕೋಸ್ಕರ ಅಸಹ್ಯವಾಗಿರುತ್ತೆ ಅಂದ್ಕೊಂಡಿದ್ದೆ ರೋಡು ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಇದು ಮದ್ದೂರು ತನಕನೂ ಇದ್ರೆ ಸಾಕು ಹಿಂಗೆ ಮದ್ದೂರು ಆದಮೇಲೆ ಚೆನ್ನಾಗಿದೆ ನಿಮಗೆ ರೋಡು ಅಪ್ ಟು ಕೊಳ್ಳೇಗಾಲ ತನಕ ಚೆನ್ನಾಗಿದೆ ರೋಡು ಕೊಳ್ಳೇಗಾಲದಿಂದ ಒಂದು 20 ಕಿಲೋಮೀಟರ್ ಚೆನ್ನಾಗಿಲ್ಲ ರೋಡು ಸೊ ತಿರ್ಗಾ ಒಂದು 20 ಕಿಲೋಮೀಟರ್ ಆದಮೇಲೆ ಇನ್ನೂ ಮಸ್ತ್ ರೋಡು ಅಲ್ಲಿಂದ ಮಹದೇಶ್ವರ ಬೆಟ್ಟ ತನಕನೂ ಫುಲ್ಲು ರೇಷ್ಮೆ ನಾಡು ರಾಮನಗರ ಕೇಸು ಸ್ವಾಗತ ವೆಲ್ಕಮ್ ಟು ರಾಮನಗರ ಸೊ ಇವಾಗ ಜಸ್ಟ್ ರಾಮನಗರ ಸಿಟಿಗೆ ಎಂಟ್ರಿ ಆದ್ವಿ ಜೀವ ಹೋದ ಮೇಲೆ ಆಸ್ತಿ ಗಂಗೆ ಪಾಲು ವಸ್ತ್ರ ಆಗಸನ ಪಾಲು ಆಸ್ತಿ ಮಕ್ಕಳ ಪಾಲು ಪಿಂಡ ಕಾಗೆ ಪಾಲು ಜೀವ ಯಮನ ಪಾಲು ನೀ ಮಾಡಿದ ಸೇವೆ ದಾನ ಧರ್ಮ ಮಾತ್ರ ನಿನ್ನ ಪಾಲು ಚೆನ್ನಾಗಿದೆ ವಂದನೆಗಳು ರೇಷ್ಮೆ ನಾಡು ರಾಮನಗರ ಥ್ಯಾಂಕ್ ಯು ಸಿಲ್ಕ್ ಸಿಟಿ ರಾಮನಗರ ಸೊ ನೆಕ್ಸ್ಟು ರಾಮನಗರ ಆದಮೇಲೆ ನಿಮ್ಗೆ ಸಿಗೋದೆ ಚನ್ನಪಟ್ಟಣ ಇಲ್ಲಿಂದ ಚನ್ನಪಟ್ಟಣ ಒಂದು 25 ಕಿಲೋಮೀಟ್ರ್ ಏನೋ ಇರುತ್ತೆ ಅಷ್ಟೇ ಸೊ ಅದೊಂದು 15-20 ನಿಮಿಷದಲ್ಲಿ ರೀಚ್ ಆಗ್ಬಿಡ್ಬೋದು ಸೊ ಇದೇ ಥರ ಕಂಟಿನ್ಯೂಸ್ ಆಗಿ ಹೊಡ್ಕೊಂಡು ಹೋದರೆ ಸೊ ಈ ರೋಡ್ ಏನು ಗೊತ್ತಾ ತುಂಬಾ ಬೇಜಾರು ಅಂದರೆ ಹೆವಿ ಹಂಸ್ಗಳಿದೆ ಎವ್ರಿ ಒಂದು 10-15 ಕಿಲೋಮೀಟ್ರಿಗೆ ಒಂದೊಂದು ಹಂಸು ನೋಡಿ ಈ ಬಾಯಲ್ಲಿ ಬಾಯಿ ಮುಚ್ಚಂಗಿಲ್ಲ ಅವಾಗಲೇ ಒಂದು ಹಂಸು ಈ ಥರ ಹಂಸ್ಗಳು ಬಂದರೆ ಅಲ್ಲಿ ಅಡಿಯಿಂದ ಮುಡಿವರೆಗೂ ಹುರಿದೋಯ್ತದೆ ಹೈವೇಲಿ ಪೊಲೀಸ್ ಅವ್ರು ಹಾಕೋದವ್ರೆ ಜಾಗ 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 ಇವಾಗ ಚನ್ನಪಟ್ಟಣಕ್ಕೆ ರೀಚ್ ಆದ್ವಿ ಚನ್ನಪಟ್ಟಣ ಬರೋ ಅಷ್ಟು ಹಾಂ ಚನ್ನಪಟ್ಟಣ ಸೊ ಟೈಮ್ ಬಂದು ಎಕ್ಸಾಕ್ಟಾಗಿ ಒಂದು 5:05 ಆಗಿದೆ ಸೊ ಲೆಕ್ಕ ಹಾಕೊಳ್ಳಿ ಲೈಕ್ ಒಂದು 4:00 ಏನೋ ಬಿಟ್ಟಿದ್ದು ನಾವು ಸೊ 4:00 ಬಿಟ್ವಿ 5:00 ಅಂದರೆ 1 hour ಚನ್ನಪಟ್ಟಣ ಓಕೆ ಮ್ಯಾನೇಜಬಲು ಲೈಕ್ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ಅಂದರೆ ಅಪ್ರಾಕ್ಸಿಮೇಟ್ಲಿ ಮನೆಯಿಂದ ಒಂದು 51 ಕಿಲೋಮೀಟ್ರ್ ಬಂದಿದ್ದೀವಿ ಸೊ 51 ಕಿಲೋಮೀಟ್ರ್ 1 hour ಅಂದರೆ ಸ್ವಲ್ಪ ಕಮ್ಮಿನೇ ಬಟ್ ಈ ಹೈವೇಲಿ ಏನು ಮಾಡೋಕ್ಕಾಗಲ್ಲ ಈ ಥರ ರೋಡು ಈ ಥರ ಸನ್ಸೆಟ್ ಆಗ್ತಿರೋದು ನೋಡ್ತಾ ಇದ್ರೆ ಒಂಥರ ಮಸ್ತಿದೆ ರೋಡಲ್ಲಿ ಹೋಗೋಕ್ಕೆ ಇವಾಗ ತಾನೇ ಮಸ್ತಾಗಿದೆ ಅಂದೆ ನಜ್ಜೆ ಯಾವಾಗಲೇ ಟಕ್ ಅಂತ ಲೆಫ್ಟ್ ತೊಗೊಂತ ಅಂದ್ಬಿಡ್ತಾ ಇವೆ ಏನು ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ಮದ್ದೂರು ಅದ್ ಲೆಫ್ಟ್ ತೊಗೊಂಡು ಮಲ್ವಳ್ಳಿ ಎಲ್ಲ ದಾಟ್ಕೊಂಡು ಇವಾಗ ಹತ್ತತ್ರ ಶಿವನ ಸಮುದ್ರ ಹತ್ರ ಬಂದಿದ್ದೀವಿ ಇಲ್ಲಿಂದ ಶಿವನ ಸಮುದ್ರ ಒಂದು 5-6 ಕಿಲೋಮೀಟ್ರ್ ಇದೆ ವ್ಯೂ ನೋಡ್ಬೋದು ಮಸ್ತಾಗಿದೆ ಅಲ್ಲೊಂದು ಬ್ರಿಡ್ಜ್ ಕ್ರಿಯೇಟ್ ಮಾಡ್ತಾರೆ ಆ ಬ್ರಿಡ್ಜ್ ಆಗಿಬಿಟ್ರೆ ಲೈಕ್ ಆಲ್ಮೋಸ್ಟ್ ಲೈಕ್ ಒಂದು 8 ಕಿಲೋಮೀಟರ್ಸ್ ನಿಮಗೆ ಇದಾಗಿಬಿಡುತ್ತೆ ಏನೋ ಕಮ್ಮಿ ಆಗುತ್ತೆ ಆಲ್ಮೋಸ್ಟ್ ಲೈಕ್ ಸಂಜೆ ಆಗಿಬಿಟ್ಟಿದೆ ಗೋಪುರಲ್ಲಿ ಬೇರೆ ಚಾರ್ಜ್ ಇರಲಿಲ್ಲ ಸೊ ಅದಕ್ಕೆ ಅಲ್ಲಿಂದ ವ್ಲಾಗ್ ಮಾಡ್ಕೊಂಬಂದಿಲ್ಲ ಸೊ ಅದಕ್ಕೆ
ಪವರ್ ಬ್ಯಾಂಕಿಗೆ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಚಾರ್ಜ್ ಆಯಿತು, ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಬ್ಲಾಗು. ಇನ್ನೊಂದು ಬ್ಯಾಟ್ರಿ ಎಲ್ಲೋ ಬಿದ್ದೋಗೈತೆ, ಹುಡುಕ್ಬೇಕು ಮನೆಯಲ್ಲಿ, ಅಕಸ್ಮಾತ್ ಸಿಕ್ಕಿದ ಮೇಲೆ ಮಾಡಬೇಕು. ಸೊ ಇವಾಗ ಜಸ್ಟ್ ಕೊಳ್ಳೇಗಾಲ ದಾಟಿ ಮುಂದೆ ಬರ್ತಾ ಇದ್ದೀನಿ. ಇಲ್ಲಿಂದ ಒಂದು 60 ಕಿಲೋಮೀಟ್ರ್ ಇದೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ರೋಡ್ ಫುಲ್ಲು ಅದ್ಭುತವಾಗಿದೆ. ಸೊ ಇವಾಗ ಫ್ಯೂಯಲ್ ಹಾಕ್ಸಕ್ಕೆ ಬಂದ್ವಿ, ಸೊ ಫ್ಯೂಯಲ್ ಕಮ್ಮಿ ಆಯಿತು. ಲೈಕ್ ಆಲ್ಮೋಸ್ಟ್ ಲೈಕ್ ಒಂದು 160 ಕಿಲೋಮೀಟ್ರ್ ಬಂದಿದೆ ಒಂದು ಫುಲ್ ಟ್ಯಾಂಕಿಗೆ. ಆಲ್ಮೋಸ್ಟ್ ಲೈಕ್ ಒಂದು 30-35 ಮೈಲೇಜ್ ಬಂದಿದೆ. ಎಷ್ಟು ಎಷ್ಟು 480 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದ ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಮಹದೇಶ್ವರ ಬೆಟ್ಟಿಗೆ ಒಂದು 60 ಕಿಲೋಮೀಟ್ರ್ ಇದೆ. ನೋಡ್ಬೋದು, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಅದ್ವಾನ ಆಗಿದೆ ಅಂತ ರೋಡು. ಇನ್ನೂ 60 ಕಿಲೋಮೀಟ್ರ್ ಹಂಗೆ ಇದೆ, ನೋಡೋಣ ಇಲ್ಲಿಂದ ಎಷ್ಟು ನೋಡೋಣ ಇನ್ನೂ ಎಷ್ಟು ಕಿಲೋಮೀಟ್ರ್ ಹಿಂಗೆ ಇದೆ ರೋಡು. ಇವಾಗ ಸ್ವಲ್ಪ ರೋಡ್ ಪರವಾಗಿಲ್ಲ, ಇಲ್ಲಿ ಒಂದು 20 ಕಿಲೋಮೀಟ್ರಿಂದ ಅದ್ವಾನವಾಗಿತ್ತು ರೋಡು. ಇನ್ನೊಂದು 1 ಅವರ್ ಒಳಗಡೆ ಅಷ್ಟೊತ್ತಲ್ಲಿ ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಹೊರಟೋಗ್ತೀವಿ. ಏನಕ್ಕೆ ಸ್ವಲ್ಪ ಲೇಟ್ ಆಯಿತು 1 ಅವರ್ ಅಂದರೆ ಅಲ್ಲಿ ಇಲ್ಲಿ ಸ್ವಲ್ಪ ನಿಲ್ಲಿಸ್ಕೊಂಡು ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಫೋಟೋ ಎಲ್ಲ ಇಟ್ಕೊಂಡು ಗಾಡಿದು ಹಂಗೆ ನೇಚರ್ ಫೋಟೋ ಎಲ್ಲ ಇಟ್ಕೊಂಡು ಸ್ವಲ್ಪ ಹೊರಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ಸಂಜೆ ಆಗೋ ಇವತ್ತು ನೈಟು 7 ಗಂಟೆಗೆ ಬರೋಕ್ಕೆ ಅಂದ್ಕೊಂಡ್ವಿ, ಬಟ್ 8 ಗಂಟೆ 8:30 ಆಗೋಗುತ್ತೆ. ಪರವಾಗಿಲ್ಲ, ಸ್ವಲ್ಪ ನಿಧಾನಕ್ಕೆ ಹೋಗೋಣ. ಟೋಟಲ್ ಇವಾಗ ಆಲ್ಮೋಸ್ಟ್ ಲೈಕ್ 140 ಕಿಲೋಮೀಟ್ರ್ ಬಂದಿದ್ದೀವಿ. ಯಪ್ಪ, ಈ 140 ಕಿಲೋಮೀಟ್ರ್ ಬರೋಕ್ಕೆ ಆಲ್ಮೋಸ್ಟ್ ಲೈಕ್ ಒಂದು 3 ಅವರ್ ಏನೋ ತಗೊಂತು ನಮಗೆ. ಹ್ಞೂ ಕರೆಕ್ಟ್ ನೋಡಿ, 4 ಗಂಟೆಗೆ ಬಿಟ್ಟಿದ್ದು 7:30 ಅಂದರೆ ಆಲ್ಮೋಸ್ಟ್ ಲೈಕ್ ಒಂದು 60-60 ಕಿಲೋಮೀಟ್ರ್ ಬಂದಿದ್ದೀವಿ ಆಲ್ಮೋಸ್ಟ್ 1 ಅವರ್ಗೆ. ಅಲ್ಲಲ್ಲಿ ಸ್ವಲ್ಪ ನಿಲ್ಲಿಸ್ಕೊಂಡೆಲ್ಲ ಬಂದಿರೋದಕ್ಕೆ ಸ್ವಲ್ಪ ಇಷ್ಟೊತ್ತಾಯಿತು, ಪರವಾಗಿಲ್ಲ. ಸಾಕತ್ತು ಭಯಂಕರವಾಗಿದೆ ರೋಡು, ಯಾರಿಲ್ಲ, ಒಂದು 5-6 ಕಿಲೋಮೀಟ್ರಿಂದ ಒಬ್ಬರೇ ಬರ್ತಾಯಿದ್ದೀವಿ. ಯಪ್ಪ, ಒಂಥರ ಡರ್ ಆಗೋ ಥರ ಇದೆ. ಆಲ್ಮೋಸ್ಟ್ ಇನ್ನೂ ಒಂದು 40 ಕಿಲೋಮೀಟ್ರ್ ಇದೆ ದೇವಸ್ಥಾನಕ್ಕೆ ಬೆಟ್ಟಕ್ಕೆ. ತಾಳೆ ಬೆಟ್ಟಾಗಿ ಇನ್ನೂ ಒಂದು 75 ಕಿಲೋಮೀಟ್ರ್ ಏನೋ ಇದೆ ತಾಳ್ಬೆಟ್ಟಾಗೆ. ಲೈಕ್ ಅಂದರೆ ತಾಳ್ಬೆಟ್ಟ ಅಂದರೆ ಲೈಕ್ ಕೆಳಗಡೆ ಇರೋ ಬೆಟ್ಟ. ಸೊ ನೈಟ್ ಬೇರೆ, ಆಲ್ಮೋಸ್ಟ್ ಲೈಕ್ ಒಳ್ಳೆ ನೈಟ್ ಹೆಂಗಿದೆ ಅಂದರೆ ಲೈಕ್ ಆಲ್ಮೋಸ್ಟ್ ಒಂದು 12 ಗಂಟೆಗೆ 12 ಗಂಟೆ ಆಗಿರೋ ಥರ ಐತೆ. ಫೈನಲಿ ತಾಳೆಬೆಟ್ಟಕ್ಕೆ ಬಂದಿದ್ದೀವಿ. ತಾಳ್ಬೆಟ್ಟ ಅದೇ ಹೇಳಿದ್ನಲ್ಲ ನಿಮಗೆ, ಬಾಟಮ್ ಆಫ್ ದಿ ಬೆಟ್ಟ. ಇಲ್ಲಿಂದ ಒಂದು ಹೈವ್ಗೆ ಮಾದಪ್ಪ ಅಂದ್ಬಿಟ್ಟು ಹೋಗೋದೆ. ಓಂ ಹರ 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 ಮದೀವ. ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ವಿ. ಸೊ ಇವಾಗ ಜಸ್ಟ್ ದರ್ಶನ ಆಗಿ ಹಂಗೆ ಸ್ವಲ್ಪ ಪ್ರಸಾದ ತಿನ್ಕೊಂಡು ಇವಾಗ ಸೀದಾ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ರೂಮ್ ಒಂದು 15 ನಿಮಿಷ ಆಗುತ್ತೆ. ನಾವು ಮಾಡಿರೋದು ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಿರೋ ರೂಮೇ. ಸೊ ಚೆನ್ನಾಗಿದೆ, ಅದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ, ಎಷ್ಟಾಗುತ್ತೆ ಏನೇನು ಪ್ರೊಸೀಜರ್ ಇರುತ್ತೆ ಎಲ್ಲ ತೋರಿಸ್ತೀನಿ ನಿಮಗೆ. ಓಕೆ, ನೆಕ್ಸ್ಟ್ ಇವಾಗ ರೂಮಲ್ಲಿ ಸಿಗೋಣ. ಸೊ ಇವತ್ತು ನಾವು ಇದೇ ರೂಮ್ ಮಾಡಿದ್ದು. ಸೊ ಇದು ಬಂದು ಗೌರ್ಮೆಂಟು, ನೋಡ್ಬೋದು ರೂಮು ಚೆನ್ನಾಗಿದೆ ನಿಮಗೆ. 2 ಬೆಡ್ ಕಾಟ್ ಕೊಟ್ಟಿದ್ರು, ಸೊ ಇಬ್ಬರು ಇದ್ವಲ್ಲ, ಸೊ ಅದಕ್ಕೆ 2 ಬೆಡ್ ಕಾಟು. ಆಮೇಲೆ ಸಿಂಗಲ್ ಪರ್ಸನ್ ಬಂದರೆ ಲೈಕ್ ಸಿಂಗಲ್ ಪರ್ಸನ್ಗೆ ಕೊಡಲ್ಲ. ಸೊ ಇದು ಬಂದು ಲೈಕ್ ಒಂಥರ ಕಿಚನು, ಲೈಕ್ ಇಲ್ಲೇ ಅಡುಗೆ ಮಾಡೋರು ಅಡುಗೆ ಮಾಡ್ಕೋಬೋದು. ಸೊ ಇಲ್ಲಿ ವಾಶ್ ಬೇಸಿನ್ ಇದೆ, ಇಲ್ಲಿ ವಾಶ್ರೂಮು, ಇಲ್ಲಿ ಬಾತ್ರೂಮು, ನೋಡ್ಬೋದು ಚೆನ್ನಾಗಿದೆ ರೂಮು. ಲೈಕ್ 350 ರುಪೀಸ್ಗೆ ವರ್ತ್ ಆಗಿದೆ ನಿಮಗೆ. ಸೊ ಒಂದು ಫ್ಯಾನು, ಒಂದು ಲೈಟು, ಏನಂದರೆ ನಿಮ್ಗೆ ಎಕ್ಸ್ಟ್ರಾ ಏನಾದರೂ 350 ಜೊತೆ ಒಂದು ಸ್ವಲ್ಪ ಸೊಳ್ಳೆಗಳು ಫ್ರೀಯಾಗಿ ಸಿಗುತ್ತೆ, ಅದ್ರ ಕೈಲಿ ಕಚ್ಚಿಸ್ಕೋಬೋದು. ಬಟ್ ಚೆನ್ನಾಗಿದೆ ನಿಮಗೆ, ಲೈಕ್ ಬಜೆಟ್ ಫ್ರೆಂಡಲ್ಲಿ ನೋಡ್ತಾರೆ ಮಹದೇಶ್ವರ ಬೆಟ್ಟದಲ್ಲಿ ಆರಾಮಾಗಿ ಬರ್ಬೋದು. ಸೊ ಫುಲ್ಲು ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಬನ್ನಿ, ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹೋಗಿ. ಓಕೆ, thank you.
सो ಮಾದೇಶ್ವರ ಬೆಟ್ಟದಿಂದ ಇಳಿಸಿ ಇವಾಗ ಆಲ್ಮೋಸ್ಟ್ ಲೈಕ್ ಕೊಳ್ಳೇಗಾಲ ಹತ್ತತ್ರ ಬಂದಿದ್ದೀವಿ. ಕೊಳ್ಳೇಗಾಲ ಒಂದು ಇಲ್ಲಿಂದ ಒಂದು 60 ಕಿಲೋಮೀಟರ್ ಇದೆ. ಸೊ ಪೀಸಾಗಿ ಓಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಂದ 60 ಕಿಲೋಮೀಟರ್. ಟೈಮ್ ಇವಾಗ ಬಂದು ಎಕ್ಸಾಕ್ಟ್ ಆಗಿ ಒಂದು 11:30 ಏನೋ ಆಗಿದೆ. ಸೊ ಮಾದೇಶ್ವರ ಬೆಟ್ಟದಿಂದ ಒಂದು 20 ಕಿಲೋಮೀಟರ್ ಕರೆ ಇಳಿದಿದ್ದೀವಿ ಅಷ್ಟೇ. ಫುಲ್ ಬಿಸಿಲು, ನೀರಂತೂ ಹೆವಿ ದಾಹ ಆಗ್ತಾ ಇದೆ. ಸೊ ಹಂಗೆ ಒಂದು ಸ್ವಲ್ಪ ನೀರು ಬೇರೆ ಕುಡ್ಕೊಂಡು ಹಂಗೆ ಜೂ ಹೊಡಿತಾ ಇದ್ವಿ ನಾನ್ ಸ್ಟಾಪು. ರೋಡ್ ಮಾತ್ರ ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಹೆಂಗೆ ಹೋಗ್ತೀವಿ ಅಂದರೆ ಕನಕಪುರ ರೋಡ್ ಮೇಲೆ ಹೊರಟೋಗ್ತೀವಿ. ಸೊ ಮೈಸೂರು ರೋಡು ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಸೊ ನೋಡಬಹುದು ಫುಲ್ ಖಾಲಿ ಇರುತ್ತೆ ಕನಕಪುರ ರೋಡು, ಅದಕ್ಕೋಸ್ಕರ ಈ ಥರ ರೋಡ್ ಚೆನ್ನಾಗಿದೆ. ಆರಾಮಾಗಿ ಎಷ್ಟು ದೂರ ಬೇಕಾದ್ರೆ ಹೊಡ್ಕೊಂಡು ಹೊರಟೋಗ್ಬಿಡೋದು. ಸ್ವಲ್ಪ ಹೆಚ್ಚು ಹಳ್ಳ ಜೀರ್ಣ ಇದ್ದರೆ ಓಡ್ಸೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಚೆನ್ನೈಯಿಂದ ಇವತ್ತಿಗೆ ಟೋಟಲ್ ಒಂದು 320 ಕಿಲೋಮೀಟ್ರ್ ಓಡಿಸಿದ್ದೀವಿ. ಸೊ ಫುಲ್ಲು ನಾನ್ ಸ್ಟಾಪೇ ಹೊಡೆದಿರೋದು. ಈ ಮೊಪ್ಪೆಡಲ್ಲಿ 320 ಕಿಲೋಮೀಟ್ರ್ ಕಂಟಿನ್ಯೂಸ್ ಆಗಿ ಹೊಡೆದಿರೋದು. ರೋಡು ಚೆನ್ನಾಗಿರೋದಕ್ಕೆ ಅದಕ್ಕೆ ರೇಂಜ್ ಸ್ಪೀಡಲ್ಲಿ ಓಡ್ಕೊಂಡು ಹೋಗಿ ಬಂದಿರೋದು ನಾವು. ಸೊ ಇಲ್ಲಿಂದ ಕನಕಪುರ ಒಂದು 14 ಕಿಲೋಮೀಟ್ರ್ ಏನೈತೆ ಅಷ್ಟೇ. ಸೊ 700 ಬಿಟ್ಟು ಒಂದು 5-6 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ. ಸೊ ಕನಕಪುರದಲ್ಲಿ ವಾಸು ಹೋಟ್ಲಲ್ಲಿ ದೋಸೆ ತಿನ್ಕೊಂಡು ಸೀದಾ 60 ಕಿಲೋಮೀಟ್ರು ಪೀಸಾಗಿ ಮನೆಗೆ ಹೊಡ್ಕೊಂಡು ಹೊಟ್ಟೋಗ್ಬಿಡದೆ. ರೋಡು ಚೆನ್ನಾಗಿದೆ, ಅಲ್ಲಲ್ಲಿ ಸ್ವಲ್ಪ ಎಲ್ಲೂ ಹಳ್ಳದಿಂಡೆ ಏನಿಲ್ಲ. ಕನಕಪುರ ರೋಡು ಪರವಾಗಿಲ್ಲ, ಚೆನ್ನಾಗಿದೆ. ಅಂದ್ಕೊಂಡಂಗೆ ಚೆನ್ನಾಗೂ ಇದೆ ರೋಡು. ಅದಕ್ಕೋಸ್ಕರ ಒಂದು ಆಲ್ಮೋಸ್ಟ್ ಲೈಕ್ 100 ಹೊಡಿತಾ ಇದ್ದೀನಿ ಈ SR150ಲಿ. ಅದು ವಿತ್ ಪಿಲಿಯನ್ ಇಟ್ಕೊಂಡು ಒಳ್ಳೆ ಇದು ಕೊಡ್ತಿದೆ, ಪಿಕಪ್ ಇದೆ ಗಾಡೀಲಿ. ಇವಾಗ ಕನಕಪುರಗೆ ಎಂಟ್ರಿ ಆದ್ವಿ. ಓ ಹೋ ಹೋ, ಇವಾಗ ಟೈಮ್ ಬಂದು ಎಕ್ಸಾಕ್ಟಾಗಿ 3:53 ಆಗಿದೆ. ಇವಾಗ ವಾಸು ಹೋಟ್ಲಲ್ಲಿ ಪೀಸಾಗಿ ಹಾಕಿ ಒಂದು ಮಸಾಲೆ ದೋಸೆ ದಡ್ದು ಸೀದಾ ಬೆಂಗಳೂರಿಗೆ ಹೊಡೆಯೋದೆ. ಕನಕಪುರಕ್ಕೆ ಬಂದರೆ ವಾಸು ಹೋಟ್ಲಲ್ಲಿ ಮಸಾಲೆ ದೋಸೆ ತಿನ್ನಲೇಬೇಕು ಗುರು, ಅವಾಗಲೇ ಒಂಥರ ಮಜಾ ಈ ವಾಸು ಹೋಟ್ಲು. ಹಾಂ, ಅದು ಮೇಯ್ನು, ಇದು ಬ್ರ್ಯಾಂಚು. ಫೈನಲಿ ವಾಸು ಹೋಟ್ಲಿಗೆ ಬಂದ್ವಿ. ಇರುಗುರು ಅಲ್ಲೆಲ್ಲ ಹಾಕ್ಕೊಂಡು ಬರ್ತೀನಿ. ಸೊ ನೋಡ್ಬೋದು ಇದೇ ವಾಸು ಹೋಟ್ಲು ಮೇಯ್ನು. ಆ್ಯಕ್ಚುಲಿ ಇಲ್ಲಿ ತಿಂದ್ರೇ ಮಜಾ ಸಿಗೋದು. ಇವಾಗ ಜಸ್ಟ್ ವಾಸು ಹೋಟ್ಲಲ್ಲಿ ಮಸಾಲೆ ದೋಸೆ ತಿನ್ಕೊಂಡು ಇವಾಗ ಜಸ್ಟ್ ಬಿಟ್ವಿ. ಟೈಮ್ ಇವಾಗ ಬಂದು ಜಸ್ಟ್ 4 ಗಂಟೆ ಆಗಿದೆ, 4:10. ಸೊ ಇಲ್ಲಿಂದ ಒಂದು 54 ಕಿಲೋಮೀಟ್ರ್ ಇದೆ ನಮ್ಮ ಮನೆಗೆ ಅಕಾರ್ಡಿಂಗ್ ಟು ಗೂಗಲ್ ಮ್ಯಾಪ್ಸು. 5:30 ಹಿಂಗೆ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀನಿ. ಬಟ್ ಆ ಮೆತ್ತಿಗೆ ಹೋಗ್ತೀವಿ, ಯಾಕಂದರೆ ಇಲ್ಲಿಂದ ಸ್ವಲ್ಪ ಸಿಂಗಲ್ ರೋಡು, ರೋಡ್ ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇದೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 50 ಒಳಗಡೆ ಇರಬೇಕಾಗುತ್ತೆ, ಯಾಕಂದರೆ ಎಲ್ಲೆಲ್ಲಿ ಡಿವಿಯೇಷನ್ ಇದೆ ಏನೇನು ಅಂತಲೂ ಗೊತ್ತಾಗಲ್ಲ ಈ ರೋಡಲ್ಲಿ. ಸೊ ಅದಕ್ಕೆ